ಓದಿನ ಕೈಯಲ್ಲಿ ಮಾಸ್ತರ್ ಇನ್ನೊಂದು ಮಾತು ಕೇಳ್ತಾಳ ಏನ್ ಏನಂತ ಕೇಳ್ತಾಳ ಅಂದ್ರ ಮಾಸ್ತರ್ ಯಾಕಂದ್ರ ಇವರ ಜೀವಕ್ಕೆ ನಾ ಏನ್ ಹೇಳಿ ಹೋಗಿನ ಅಂದ್ರ ಮಾಸ್ತರ್ ಗಂಡನಿತ್ಯ ಗಂಡನ ಪೂಜೆ ಮಾಡಿ ಸದ್ಗತಿ ಹೋಗುದು ನಾ ಹೇಳಾಕ ಇನ್ನೊಂದು ಕಾಲದಲ್ಲಿ ಮಾಸ್ತರ್ ಏನು ತಗೊಳ್ಳ ಮೂರು ಶಬರಿ ಪೂಜೆ ತಗೊಳ್ಳ ಮಾಸ್ತರ್ ಇವರು ಶಬರಿ ಏನ್ ಮಾಡಿದಾರೆ ಏನ್ ಮಾಡಿದ್ರ ಮತ್ತೊಂದು ಆಶ್ರಮದಾಗಿದ್ದರೆ ಇವರು ಶಬರಿ ಆಕೆ ಏನು ಮಾಡ್ತದ ಒಣ ಒಣ ಎಲ್ಲ ತಿರುಗಾಡ್ತದ ಅವಾಗ ಏನ್ ಹೇಳ್ತಾನಂದ್ರ ರಾಮದೇವ್ರು ಮುಪ್ಪನ ವಯಸ್ಸಾಗಿದ್ದಕ್ರಿ ಆಕೆಗೆ ಏನಾಗಿರ್ತಲ್ಲಿ ಮಾಸ್ತರ್ ಅವಾಗ ಹೇಳ್ತಾನ ಮತ್ತೊಂದು ಮುನಿ ಏನಂತ ಹೇಳ್ತಾನಂದ್ರ ನಿನಗ ನೋಡಿ ಶಬರಿ ಮುಕ್ತಿ ಆಗಬೇಕಾದ್ರ ರಾಮದೇವರ ದರ್ಶನ ನೀ ಮಾಡಿದಾಗ ಮುಕ್ತಿ ಆಗ್ತೈತಿ ಹೊರತಾಗಿ ಅನಂತನ ನಿನಗೆ ಆಗಾಗಿಲ್ಲ ಅಂತ ಮತ್ತೊಂದು ಮುನಿ ಏನಾಗಿ ಏನಂತಲ್ಲಿ ಏನಾಗತ್ತಪ್ಪ ಅಂದ್ರ ಮುಪ್ಪನ ವಯಸ್ಸಾಗಿರ್ತೀನಿ ಯಾಕಂದ್ರೆ ಎಲ್ಲೂ ಅಟ್ಟ ಹೊಡೆದು ಮಾಡ್ತಾರ ಶಬರಿ ಆದ್ರ ಮಾತು ಏನ್ ಮಾಡ್ತದ ರಾಮದೇವರ ನಾಮಸ್ಮರಣೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಎಲ್ಲಿ ಹೋಗ್ಯಾವ ತಾಳ ಬಿಟ್ಟಾಳ ಇಟ್ಟಿಗೆ ಪೂರ್ತಿ ತಿಳಿಯ ಮಾಡ್ತಾರ ಇದು ಸುಮ್ಮನೆ ಇಟ್ಟಿಗೆ ಗಂಡ ಆಕೆ ತಾಳ ಬಿಟ್ಟು ಹೋಗ್ಯಾರ ಆಕೆ ಆಕೆ ತಾಳ ಬಿಟ್ಟಾಳ ಮತ್ತೆ ಆದ್ರ ಅವಾಗ ಏನಪ್ಪ ಅಂದ್ರ ರಾಮದೇವರು ಯಾವಾಗ ಕಾಲ ಬಂದು ಅವಾಗ ಕೇರ್ ಮಾಡ್ತಾರ ಶಬರಿ ರಾಮ ಲಕ್ಷ್ಮಣ ನೋಡಿದ ತಕ್ಷಣ ಹೋಗಿ ಅವ್ರ ಕಾಲು ಬಂದು ನಮಸ್ಕಾರ ಮಾಡ್ತಾರ ಮಾಸ್ತರ್ ಯಾಕಂದ್ರೆ ನಮ್ಮ ಆಶ್ರಮಕ್ಕೆ ನೀವು ಬರಬೇಕ್ರಿ ನಿನ್ನಿಂದ ನಾ ಧನ್ಯ ಆಗಿತ್ತು ಹೇಳಿದಾಗ ಅವಾಗ ರಾಮದೇವರ ನೀತಿ ಕರ್ಕೊಂಡು ಹೋದಾಗ ಶಬರಿ ಅವ್ರಿಗೆ ಪಂಚಭಗವನ್ ಎಲ್ಲ ಉಣಿಸಿ ಮಾಸ್ತರ್ ಅವಾಗ ಏನ್ ಮಾಡ್ಯಾರ ರಾಮದೇವರು ನಮಸ್ಕಾರ ಮಾಡಿ ರಾಮದೇವರಿಗೆ ನಮಸ್ಕಾರ ಯಾವಾಗ ಮಾಡುವ ಅವಾಗ ರಾಮದೇವರು ಯಾವಾಗ ಕೈ ಎತ್ತಿ ನಮಸ್ಕಾರ ಹಾಕಿ ನಿನ್ನ ಮುಕ್ತಿ ಆಗಿರಪ್ಪ ಅಂತ ಯಾವಾಗ ಅಂದು ನಿನಗ ಮುಕ್ತಿ ಆಗಿರತ್ತೆ ಯಾವಾಗ ರಾಮದೇವರು ಅಂದಾಗ ಅವಾಗ ನಿನ್ನ ಶಬರಿ ಮುಕ್ತಿ ಹೋಗ್ಯಾಳ ಮಕ್ಕ ಅಲ್ಲೇ ನಿಮ್ಮ ಯಾವತ್ತಿ ಬಂದಾಳ ಬರಬೇಕಾಗಿತ್ತಲ್ಲ ನಿಮ್ಮ ಯಾವಾಗ ಬರ್ಬೋದು ಯಾವಾಗ ಹೇಳ್ತೀನಿ ಆದ್ರ ಅವರಿಂದ ಯಾಕೆ ಮುಕ್ತಿ ಹೋಗಿಲ್ಲ ಅಕ್ಕಿ ನಿಮ್ಗೆ ಹೆಂಗ ಹೋದಾಗ ಮುಕ್ತಿ ಹೋದ ಹೇಳೋ ಮಾತನಾಡ ನೀ ಹೇಳ್ತಾ ಇದ್ ಹೋಗಿ ರಾಮದೇವ್ರ ದಾರಿ ಆಗತ್ತೆ ಆಯ್ತು ಆಯ್ತು ಹೌದು ಮಾಸ್ತರ್ ಇದು ಯಾವಾಗ ಬೇರೆ ಐತಿ ಹೌದು ಏನಂತ ಕೇಳ್ತಾರ ಮತ್ತ ಅದ್ರಾಗ ಏನಂತ ಕೇಳ ಅಂದ್ರ ಮಾಸ್ತರ್ ಏನ ಯಾವಾಗ ನೋಡಿದ್ ಹೇಳ ನೀತಿ ಯಾವಾಗ ಆಕಿ ಹೆಣ್ಣು ನನಗೆ ಆಗಾಗಿ ಅಂತ ಮಾಸ್ತರ್ ಬರೀ ಬಟನ್ ಆಯ್ಸ ಬಟನ್ ಬಂದ್ ಮಾಡಿದ ಅದ ಅಕ್ಕ ನಾನು ಹೇಳ್ತ ಚಾಲು ಮಾಡೋ ಮಟ್ಟಿಗೆ ಆಸೋ ಮಟ್ಟಿಗೆ ಅಂತ ಹೇಳ್ತಾ ಕೇಳ್ತಾಯಿತು ಮತ್ತು ಹೋಗ್ತಾ ಟೈಮ್ ಹೇಗೆ ಅಲ್ಲಿ ಬಿದ್ದಿರ್ತೈತೆ ಮತ್ತೆ ಅಲ್ಲಿಗೆ ಅವ್ರ ಫೈಂಗ್ ಹಾಕೊಂಡ್ಬಿಡ್ತೈತಿ ಯಾವಾಗಿದ್ರು ನೀ ನಾನು ಸೋತು ಅವಾಗ ನೀ ಎಲ್ಲೂ ಹೋಗಾಕಿಲ್ಲ ಗಾಂಡನ ಆದ್ಯರಾಗಿದ್ರ ಅರ್ಥ ಯಾಕಂದ್ರೆ ಗಾಂಡನ ಆದ್ಯರಾಗಿದ್ರೆ ಕೈ ತಿಳಿದು ಹೋದ್ರು ನಾನು ಕಾಣಿಸ್ಬೋದು ಅವ್ರ ಮಾತು ನಾವ ಏನೇನಾಗ್ಯಾವ ನೀ ತಾಯಿ ಆಗ್ಬೇಕಂದ್ರೆ ಈ ಕರ್ಣ ಲಕ್ಷ್ಮಣ ಚೇತಿ ಬರಬೇಕು ಅವಾಗ ನಾನು ನೋಡಿ ಹೊರಗುಡ್ತಾಗ ಅವಾಗ ಅಮತನ ಆಗಂಗಿಲ್ಲ ತವ್ರ ಮ್ಯಾಗ ಆಗೋದಂದ್ರ ನೋಡಲು ಹೆಚ್ಚಿಗೆ ಆದ್ರೆ ನೀ ಹ್ಞೂ ಬಂದವಪ್ಪ ಹೋಗಿ ಯಾರಿಗೆ ಬಂದವ ಯಾರು ಹಿಂದೆ ಏನು ಹೇಳ್ತಾಳ ತಾನು ಹೊಡ್ಕೊಳ್ತಾರೆ ತಾಯಿಗೆ ಯಾರಿಗೆ ಅಣ್ಣಲಿ ಹೌದು ಹೌದು ಮತ್ತು ತೋರು ಯಾರಿಗೆ ಅಣ್ಣಲಿ ತೋರು ಸಾವು ಎರಡು ನಡುವೆ ಹೇಳ್ತಾಳ ಹಿಚ್ಚಿನ ಯಾರಿಗೆ ಅಣ್ಣಲಿ ಅಂತ ಈಗ ಬಂದಾಳ ಮಾಸ್ತರ್ ಹೌದು ಇವ್ರು ಬಾಳ ಕಾಮದ ಹೆಣ್ಮಕ್ಳ ಏ ಬಾಳ ಕಾಮದ ಯಾಕಂದ್ರೆ ಇವರು ಹೆಂಗ ಆಗೈತೆ ಏನಾಗೈತೆ
ಹೆಂಗಾಗ ಮಾಸ್ತರ್ ಅದಕ್ಕ ಒಂದು ಮಾತು ಹೇಳ್ತಾರೆ ಏನಪ್ಪ ತಾಯಿ ಯಾರಿ ನಮ್ಮಲ್ಲಿ ತಂಗಿ ಯಾರಿ ನಮ್ಮಲ್ಲಿ ಹೌದು ಬರ್ಲಿ ಅವ್ರ ಜೊತೆ ಹೆಂಗಾಗ ಅಂದ್ರೆ ಮಾಡ್ತಾರ ಏನ್ ಅವಾಗ ಮಾಡಿದಾಗ ಯಾಕಂದ್ರ ಅವ್ರು ಹೇಳಿ ಏನ್ ನಮ್ಮ ಮಾಡಿ ತೋರಿಸ ನೋಡಬಹುದು ಈಗ ಹೇಳ್ತಾರ ನಿಮಗೂ ಅಪ್ಪ ಕಲಿಸಿದವು ನನ್ನ ಅಮ್ಮ ಮರಿಬೇಕು ಹೌದು ನಿನ್ನ ನೀ ಮರಿ ಯಾಕಂದ್ರೆ ನಿನಗೆ ಇದನ್ನ ಎಲ್ಲ ಕಲಿಸ್ಕೊಂಡು ಬಂಡು ದೂರು ನನ್ನ ಯಾರು ಅವನ ಹೆಸರು ತುಂಬ ಹಾರಬೇಕು ನೀ ಅವನು ಬಿಟ್ಟರೆ ನಿರ್ವಾಗಿಲ್ಲ ಯಾಕಂದ್ರೆ ಹೆಣ್ಣಿನಿಂದ ನೀ ಕಲಿಸಲ್ಲ ನನ್ನ ದುರ್ಮಿಂತ ಹೋಗಿ ಈಗ ಕೆಲಸ ಮಾಡ್ತಾರೆ ಅಲ್ಲೇ ಗೊತ್ತ ನಿರ್ವಾಗಿಲ್ಲ ಏನು ನೀನು ಏನು ಮಾಡ್ಯಾವ ನೋಡಿ ನಿನ್ನ ಹೇಳ ಯಮನ ತಂಗಿ ಎಲ್ಲಿ ಏನು ಹೇಳ್ತಾಳೆ ಯಾವ ಅಣ್ಣ ನೀ ಎಲ್ಲ ಇಟ್ಟು ಮನುಷ್ಯಾಗಿ ಆಗಿ ನೀರು ಸೂರ್ಯನಲ್ಲ ಸೂಕ್ತ ಸುಡುಗಡಿ ಮಾಡುವ ಹಂತದ ಅರ್ಥ ನೀಯಾಗಿ ಕರ್ಮ ಶಿಕ್ಷೆ ಕೊಡುವ ಹಂತದ ಅರ್ಥ ನೀಯಾಗಿ ಆದ್ರೆ ನಿನ್ನ ತಾಕತ್ತು ಮಾಡೋದು ನೋಡಿ ನಿನ್ನ ಇದೆ ಬ್ಯಾರೆಯವರ್ದಕ್ಕೆ ಯಾಕೆ ಬಿಡ್ತೀವಿ ಎಲ್ಲಿ ಹೇಳ್ತಾಳ ನಮ್ಮದ ಬಿಟ್ಟು ನೋಡಲ ಅಂತ ಹೇಳ್ತಾಳೆ ಎಲ್ಲಿ ಹೇಳ್ತಾಳ ನಿನ್ನ ಇದೆ ಬ್ಯಾರೆಯವರ್ದಕ್ಕೆ ಯಾಕೆ ಬಿಡ್ತೀವಿ ಶಕ್ತಿಶಾಲಿ ಹೇಳಿ ನಮ್ಮನೆ ಬಿಟ್ಟು ದೇವತಾ ಐತಿ ಎಲ್ಲಿ ಹೊಟ್ಟೆಯೇ ಹುಟ್ಟದ ಮಗನ ಕರ್ಕೊಂಡು ಮನ್ಸದಾಗ ನೀರೇ ಆಗಲ್ಲ ಮಾಸ್ತರ್ ಹೆಂಗವ್ವಪ್ಪ ಇಲ್ಲಿಗೆ ಆದ್ರೆ ಇದು ಲೇಖನಾಗಬೇಕು ಏನು ಸುಳ್ಳ ಅಲ್ಲ ಅಲ್ಲ ಏನಂತಾರಂದ್ರೆ ಗಂಗ ಓಯ್ವಾಗ್ತಾರೆ ಹೇಳ್ತಾವ ಅಲ್ಲೇ ಬಿಟ್ಟಾರ ಏ ಮಾಸ್ತರ್ ಸತ್ತ ಹಾಲು ಬತ್ತು ಹಾಲು ಬತ್ತು ಬಿಡುವ ಮಾಡಿದ್ರೆ ಮದುವೆ ಇಲ್ಲ ಮದುವೆ ಇಲ್ಲದ್ರೂ ಆಗಿ ಸಂಭವ ಮಾಡ್ಯಾ
ಶಾಸ್ತ್ರ ಪ್ರಕಾರ ಪುರಾಣ ಪ್ರಕಾರ ನಿನಗೆ ಆ ಹೋಗಿ ಹೋಗಿ ಯಾಕ ಹೋಗಿದ್ ನೋಡಂಗ ತಿಳಿಕೆ ಸಹಾಯ ಮಾಡ್ತಾರೆ ಪರಾತ್ಮವನ್ನ ಅರಿತವನ್ನ ಪರವಾಗ